ವೀಕ್ಷಕರಿಗೆಲ್ಲ ನಮಸ್ಕಾರ. ಮನದ ಮಾತು ಸಂದರ್ಶನ ಮಾಲಿಕೆಗಾಗಿ ನಾವು ಇವತ್ತು ಕುವೆಂಪು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳು, ಶಿಕ್ಷಣ ತಜ್ಞರು, ಸಾಹಿತ್ಯ ಚಿಂತಕರು ಆದ ಪ್ರೊಫೆಸರ್ ಕೆ ಚಿದಾನಂದ ಗೌಡ ಅವರೊಂದಿಗೆ ಮಾತನಾಡಲಿದ್ದೇವೆ. ಅವರು ತಾತ್ವಿಕವಾಗಿ, ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ಅವರು ತಮ್ಮ ಬೇರೆ ಬೇರೆ ಆಲೋಚನಾ ಕ್ರಮಗಳನ್ನು ಬೇರೆ ಬೇರೆ ರೂಪಗಳಲ್ಲಿ ವಿವಿಧ ಕಡೆಗೆ ಪಸರಿಸಿದವರು. ಅಷ್ಟೇ ಅಲ್ಲ, ಕುವೆಂಪು ಅವರ ಒಡನಾಡಿ ಬಂಧು ಬಳಗದವರಲ್ಲೊಬ್ಬರಾಗಿ ಅವರನ್ನು ಹತ್ತಿರದಿಂದ ಬಲ್ಲವರು. ಈ ಎಲ್ಲ ಅಂಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮ ಮಾತುಕತೆ ಮುಂದುವರಿಯಲಿದೆ. ನಮಸ್ಕಾರ. ಇವತ್ತು ಉನ್ನತ ಶಿಕ್ಷಣ ವಲಯ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಅಧಿಕಾರಿ ವರ್ಗ ಮತ್ತು ರಾಜಕಾರಣ ವಲಯ ಬೇರೆ ಬೇರೆ ನೆಲೆಗಳಲ್ಲಿ ಆಲೋಚನೆಗಳನ್ನು ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಶಿಕ್ಷಣ ತಜ್ಞರಾಗಿ, ಒಂದು ವಿಶ್ವವಿದ್ಯಾನಿಲಯದ ನಾಯಕತ್ವದ ಹೊಣೆಗಾರಿಕೆಯನ್ನು ನಿರ್ವಹಿಸಿದವರಾಗಿ ನೀವು ಯಾವ ರೀತಿ ಸಲಹೆಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ? ಶಿಕ್ಷಣ ಅಂತಿದೆ ಅಲ್ಲ, ಅದು ಒಂದೇ ರೀತಿ ಇರಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತು ಹೇಗೆ ಬದಲಾವಣೆ ಆಗ್ತಾ ಇದೆ ಅದೇ ರೀತಿಯಲ್ಲಿ ಶಿಕ್ಷಣ ಕೂಡ ಬದಲಾವಣೆ ಆಗ್ಬೇಕು. ಉದಾಹರಣೆಗೆ, ರಾಮಾಯಣ ಕಾಲದಲ್ಲಿ ಯಾವ ರೀತಿ ಜಗತ್ತು ಇತ್ತು, ಅದಕ್ಕೆ ಸರಿಯಾಗಿ ಆಗಿನ ಶಿಕ್ಷಣ ಬೇಕಿತ್ತು. ಮಹಾಭಾರತ ಕಾಲದಲ್ಲಿ ಯಾವ ರೀತಿಯ ಜಗತ್ತು ಇತ್ತು, ಅದಕ್ಕೆ ಸರಿಯಾಗಿ ಆಗಿನ ಶಿಕ್ಷಣ ಬೇಕಿತ್ತು. ಹಾಗೆ ನಮ್ಮ ಚರಿತ್ರೆ ಕಾಲದಲ್ಲಿ ಯಾವ ರೀತಿಯ ಜಗತ್ತು ಇತ್ತು, ಅದಕ್ಕೆ ಸರಿಯಾಗಿ ಆಗಿನ ಶಿಕ್ಷಣ ಕ್ರಮ ಇರಬೇಕಿತ್ತು. ಈಗ ನಾವು 20ನೇ ಶತಮಾನದಿಂದ ನಾವು 21ನೇ ಶತಮಾನಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ 20ನೇ ಶತಮಾನದಲ್ಲಿ ನಾವು ಏನು ವಿದ್ಯಾಭ್ಯಾಸ ಪಡೆದಿದ್ದೀವಿ ಅದು ಈಗ ಸರಿ ಹೋಗಲ್ಲ. 21ನೇ ಶತಮಾನಕ್ಕೆ ಅದರದ್ದೇ ಆದಂತಹ ರೀತಿಯ ಶಿಕ್ಷಣ ವ್ಯವಸ್ಥೆ ಬೇಕಾಗುತ್ತೆ. ಮುಂದೆ ಕೂಡ 21ನೇ ಶತಮಾನ 23ನೇ ಶತಮಾನ ಬಂದಾಗಲೂ ಅದೆಲ್ಲ ಬದಲಾವಣೆ ಆಗ್ತಾ ಹೋಗ್ಬೇಕಾಗುತ್ತೆ. ಅದು ನಿಂತ ನೀರಾಗಿರಕ್ಕೆ ಸಾಧ್ಯ ಇಲ್ಲ, ಅದು ರೀತಿಯ ನದಿ ನದಿಯ ಹರಿತಾ ಹೋಗಬೇಕಾಗುತ್ತೆ. ಒಟ್ಟು ವಿಶ್ವವಿದ್ಯಾನಿಲಯದ ಸ್ವರೂಪ ಚೇಂಜ್ ಆಗಬೇಕಾಗಿದೆ ಮತ್ತು ವಿಶ್ವವಿದ್ಯಾಲಯಗಳು ಸಾಂಪ್ರದಾಯಿಕವಾಗಿ ಗುರುತಿಸ್ಕೊಂಡಿದ್ದಾವೆ, ಅವುಗಳ ಸಾಧ್ಯತೆಗಳು ಇನ್ನೂ ವಿಸ್ತಾರ ಆಗ್ತಾ ಇಲ್ಲ ಅನ್ನೋ ಕೊರತೆಗಳಿದ್ದಾವೆ ಸರ್. ಇಂಥ ಸಂದರ್ಭದಲ್ಲಿ ವಿಶ್ವವಿದ್ಯಾನಿಲಯಗಳ ಒಂದು ಮೆಕ್ಯಾನಿಸಮ್, ಒಂದು ಸ್ಟ್ರಕ್ಚರಲ್ ಐಡೆಂಟಿಟಿಯನ್ನು ರಿಶಫಲ್ ಮಾಡಿಕೊಂಡು ಹೋಗಬಹುದು ಹೇಗೆ ಸರ್, ಏನು ಮಾಡಬಹುದು? ಈ ನಾವು 20ನೇ ಶತಮಾನದ ಪ್ರಾರಂಭದ ಭಾಗದಲ್ಲಿದ್ದೇವೆ. ಈ ಶತಮಾನಕ್ಕೆ ಯಾವ ರೀತಿಯ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದರ ಕುರಿತು ಯುನೆಸ್ಕೋ ಒಂದು ಕಮಿಟಿಯನ್ನು ನೇಮಿಸಿತ್ತು, ಅದಕ್ಕೆ ಡೆಲಾಕ್ಸ್ ಕಮಿಷನ್ ಅಂತ ಹೇಳ್ತಾರೆ. ಅವರು ಒಂಥರ ಈ 20ನೇ ಶತಮಾನಕ್ಕೆ ಯೋಜನೆಗೆ ಯಾವ ರೀತಿಯ ಶಿಕ್ಷಣ ಕೊಡಬೇಕು ಅನ್ನೋದರ ಕುರಿತಾಗಿ ಎಲ್ಲ ಒಂದು ವಿವರ ಕೊಡಬೇಕು ಅಂತ ಹೇಳಿ ಆ ಕಮಿಟಿ ಮಾಡಿ ಅದಕ್ಕೆ ಡೆಲಾಕ್ಸ್ ಅಂತ ಅದಕ್ಕೆ ಅಧ್ಯಕ್ಷರಾಗಿದ್ದರು. ಅದರಲ್ಲಿ ಅನೇಕ ಮಂದಿ ತಜ್ಞರಿದ್ದರು, ಭಾರತದವರು ಕೆಲವರು ಇದ್ದರು. ಅದರಲ್ಲಿ ಅವರೆಲ್ಲ ಎಲ್ಲ ಜೊತೆ ಮಾತಾಡಿಬಿಟ್ಟು ಅವರಲ್ಲೇ ಮಾತಾಡಿಕೊಂಡು ಅವರು ಒಂದು ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಲರ್ನಿಂಗ್ ದಿ ಟ್ರೆಷರ್ ವಿದ್ ಇನ್ ಅಂತ ಅದರ ಹೆಸರು, ಲರ್ನಿಂಗ್ ದಿ ಟ್ರೆಷರ್ ವಿದ್ ಇನ್ ಅಂತ ಅದರ ಹೆಸರು. ಅದರಲ್ಲಿ ನೋಡಿ ಅವರು ಈ ಶತಮಾನಕ್ಕೆ ಯಾವ ರೀತಿಯ ಶಿಕ್ಷಣ ಕ್ರಮ ಇರಬೇಕು ಅನ್ನೋದು 4 ಸ್ತಂಭಗಳ ಮೂಲಕ ಹೇಳ್ತಾರೆ ಅವರು. 4 ಪಿಲ್ಲರ್ಸ್ ಆಫ್ ಎಜುಕೇಶನ್ ಅಂತ ಅವ್ರು ಹೇಳ್ತಾರೆ. ಒಂದನೇ ಪಿಲ್ಲರ್ ಲರ್ನಿಂಗ್ ಟು ನೋ ಅಂತ, ಹೇಗೆ ಜ್ಞಾನವನ್ನು ಪಡೆಯುವಂತೆ ಲರ್ನಿಂಗ್ ಟು ನೋ ಅಂತ. ಎರಡನೇದ್ದು ಏನಂದ್ರೆ ಲರ್ನಿಂಗ್ ಟು ಡೂ ಅಂತಂದ್ರೆ, ಅಂದ್ರೆ ಜ್ಞಾನವು ಜ್ಞಾನಕ್ಕಾಗಿ ಮಾತ್ರ ಅಲ್ಲ, ಯೂಸಿಂಗ್ ದಿ ನಾಲೆಜ್ ಯು ಮಸ್ಟ್ ಬಿ ಏಬಲ್ ಟು ಡೂ ಸರ್ಟನ್ ಥಿಂಗ್ಸ್ ಅಂತ. ನೀವು ಯಾವುದೇ ವಿಭಾಗದಲ್ಲಿ ಜ್ಞಾನ ಪಡಿಬಹುದು, ಅದೇ ಬರೀ ಅದು ಥಿಯರಿಟಿಕಲ್ ಆಗಿ ನಿಲ್ಬಾರ್ದು. ಅದು ಲರ್ನಿಂಗ್ ಟು ನೋ ಆದ್ಮೇಲೆ ಲರ್ನಿಂಗ್ ಟು ಡೂ ಅಂತ, ಅಷ್ಟು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಆ ಲರ್ನಿಂಗ್ ಟು ಡೂ ಅಂದ್ರೆ ಸ್ಕಿಲ್ ಬೇಕಾಗುತ್ತೆ. ಯಾವುದೇ ಕ್ಷೇತ್ರದಲ್ಲಿ ಅವರು ಕನ್ನಡ ವಿದ್ಯಾರ್ಥಿ ಆಗಿರ್ಬೋದು, ಸಂಸ್ಕೃತ ವಿದ್ಯಾರ್ಥಿ ಆಗಿರ್ಬೋದು, ಇಂಗ್ಲೀಷ್ ವಿದ್ಯಾರ್ಥಿ ಅಥವಾ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿ ಆಗಿರ್ಬೋದು, ಯಾವುದೇ ಆಗಿದ್ರು ಕೂಡ ಅವ್ರಿಗೆ ಒಂಥರ ಸ್ಕಿಲ್ ಇರ್ಬೇಕು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು. ಆದ್ರೆ ಮೂರನೇದ್ದು ಯಾವುದಂತ ಲರ್ನಿಂಗ್ ಟು ಲಿವ್ ಟುಗೆದರ್ ಅಂತ, ಲರ್ನಿಂಗ್ ಟು ಲಿವ್ ಟುಗೆದರ್ ಹಾರ್ಮೋನಿಯಸ್ಲಿ ಅಂತ. ಈ ಥರದ ಜೊತೆ ಮಧುರವಾಗಿ ಸಹಜೀವನ ಸಾಧ್ಯ ಆಗ್ಬೇಕು ಅವನಿಗೆ. ಯಾಕಂದ್ರೆ ನೀವು ಎಲ್ಲೋ ಕೆಲಸ ಮಾಡ್ತಾ ಇರ್ಬೋದು, ಯಾವುದೋ ದೇಶದಲ್ಲಿ ಇರ್ಬೋದು, ಯಾವುದೋ ಭಾಷೆ ಇರ್ಬೋದು, ಯಾವುದೋ ಧರ್ಮ ಇರ್ಬೋದು, ಏನಿದ್ರು ಕೂಡ ಒಂಥರ ಹಾರ್ಮೋನಿಯಸ್ ಆಗಿ ಒಂಥರ ಸಮರಸದಿಂದ ಜೀವನವನ್ನು ಆಗ್ಬೇಕು ಅಂತ ಮಾಡಿ 4ನೇದು ಲರ್ನಿಂಗ್ ಟು ಬಿ ಅಂತ. ಅಂದ್ರೆ ನಿನ್ನ ಇದು ಆಂತರಿಕ ಸಂಬಂಧಪಟ್ಟದ್ದು, ನೀನು ಯಾವ ರೀತಿ ಇರಬೇಕು ಅಂತ. ಅಂದ್ರೆ ನಿಮ್ಮ ಈ ಆಟಿಟ್ಯೂಡ್, ಮಾನಸಿಕ ನಿಲುವು ಅಂತಿದೆ ಅಲ್ಲ, ಅಂದ್ರೆ ಮಾನಸಿಕ ನಿಲುವು ಅದು ಅದು ಚೆನ್ನಾಗಿರ್ಬೇಕು ಅಂತ ಆ ಥರ. ಹಾಗಾಗಿ
ಈ ನಾಲ್ಕು ಇದನ್ನು ಕೂಡ ಇರ್ಬೇಕು ಅಂತ ಅವ್ರು ಹೇಳ್ತಾರೆ. ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ನೋ ದಲ್ಲಿ ನೋಡಿ, ಹಿಂದೆ ಹಿಂದೆ ಗುರುಕುಲದಲ್ಲಿ ಹೋಗ್ತಾ ಇದ್ರು, ಈಗ ಅದ್ರ ಗುರುಕುಲ ಅಂತ ಇಲ್ಲ, ಎಲ್ಲ ಶಾಲೆಗಳಿಗೆ ಬರ್ತಾರೆ, ಗುರುಗಳು ಬರ್ತಾರೆ, ಶಿಷ್ಯರು ಬರ್ತಾರೆ. ಈಗ ಸಿಸ್ಟಮ್ ಬೇರೆ ಆಗಿದೆ. ಅದು ಕೂಡ ಬರೀ ಕ್ಲಾಸ್ ರೂಮ್ ಶಿಕ್ಷಣ ಸಾಕಾಗಲ್ಲ, ಈಗ ಇಂಟರ್ನೆಟ್ ಉಪಯೋಗಿಸ್ಬೇಕಾಗುತ್ತೆ, ವೆಬ್ ಉಪಯೋಗಿಸ್ಬೇಕಾಗುತ್ತೆ, ಟಿವಿ ಉಪಯೋಗಿಸ್ತಾರೆ, ಎಲ್ಲ ಕ್ರಮಗಳಿಂದ ಈ ಲರ್ನಿಂಗ್ ಟು ನೋ ಇದೆ ಅಲ್ಲ, ಅದಾಗಬೇಕು ಅಂತ. ಅವರು ಅದನ್ನು ಉಪಯೋಗಿಸ್ಕೊಂಡು ಲರ್ನಿಂಗ್ ಟು ಡೂ ಆಗ್ಬೇಕು. ಅದ್ರಲ್ಲಿ ಸ್ಕಿಲ್ ಸ್ಕಿಲ್ ಕೊಡ್ಬೇಕು, ಪ್ರತಿಯೊಂದು ಇದರಲ್ಲೂ ಕೂಡ ಸ್ಕಿಲ್ ಕೊಡ್ಬೇಕಾಗುತ್ತೆ. ಕಲಿಕೆ ಕೌಶಲ್ಯ, ಹೌದೌದು, ಕಲಿಕೆ ಮತ್ತು ಕೌಶಲ್ಯ ಅತ್ಯಂತ ಅಗತ್ಯ, ಎರಡೂ ಅಗತ್ಯ, ತುಂಬಾ ಅಗತ್ಯ. ನಾನು ಕಂಡ ಹಾಗೆ ಸರ್, ನೀವು ವಿಶ್ವವಿದ್ಯಾನಿಲಯದ ನೇತೃತ್ವ ವಹಿಸಿಕೊಂಡ ಸಂದರ್ಭಗಳಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದ್ದರು, ಅಂದರೆ ವೃತ್ತಿಪರ ಕೋರ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಏನೇನು ಪ್ರಯೋಗಗಳಾಗಬೇಕು ಅನ್ನೋದು ಕನಸು ಕಂಡವರು, ಅದು ಸಾಕಾರ ಕೂಡ ಮಾಡಿದರು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿದ್ದಾಗ. ಈಗ ಆ ಸಾಧ್ಯತೆಗಳು ವಿಸ್ತರಣೆ ಆಗ್ತಾ ಇಲ್ಲ ಅಂತ ಅನಿಸುತ್ತೆ, ಯಾಕೆಂದರೆ ವೃತ್ತಿಪರ ನೀವು ಹೇಳಿದ ಹೀಗೆ ಕಲಿಕೆ ಕೌಶಲ್ಯ ಮತ್ತು ಸಂಸ್ಕಾರ ಇವು ಮೂರು ಒಟ್ಟೊಟ್ಟಿಗೆ ಆಗಬೇಕು ಅನ್ನುವಂಥ ನಿಲುವು, ಈಗ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು ಅನ್ಕೊಂಡು, ಈ ಕೊರಗನ್ನು ಹೇಗೆ ನಾವು ನಿವಾರಿಸಿಕೊಳ್ಳಬೇಕು, ಆ ಮಾರ್ಗಗಳು ಹೇಗೆ? ಆಗ್ತಾ ಇಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ನೀವು ಹೇಳಿದ್ರಲ್ಲ ಕಲಿಕೆ ಕೌಶಲ್ಯ ಆಮೇಲೆ ಸಂಸ್ಕಾರ ಅದೆಲ್ಲ ಆಗಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ, ಯಾಕಂದರೆ ಅದಕ್ಕೆ ಸರ್ಕಾರ ಮುಖ್ಯವಾಗಿ ಕೇಂದ್ರ ಸರ್ಕಾರ ತುಂಬ ಒತ್ತು ಕೊಡ್ತಾ ಇದೆ. ಈ ಕೌಶಲ್ಯ ಇದೆಯಲ್ಲ, ಸ್ಕಿಲ್ ಇದೆಯಲ್ಲ, ಅದಕ್ಕೆ ತುಂಬ ಒತ್ತು ಕೊಡ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ಕೆಲವರು ಅದನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ವಿಶ್ವವಿದ್ಯಾನಿಲಯಗಳು ಏನು ಭಾರತ ಸರ್ಕಾರ ಕೊಟ್ಟಿದೆ ಕೌಶಲ್ಯ ಪಡೆಯುವಂಥ ವಿಧಾನಗಳು, ಅದನ್ನು ಎಲ್ಲ ವಿಶ್ವವಿದ್ಯಾನಿಲಯಗಳು ಪಡೆದುಕೊಳ್ಬೇಕು. ಅದನ್ನು ಪಡೆದುಕೊಂಡು ಹೇಗೋ ಮೊದಲನೇ ಏನು ಲರ್ನಿಂಗ್ ಟು ನೋ ಅಂತ ನಾನು ಹೇಳಿದ್ನಲ್ಲ, ಅದನ್ನು ಮೊದಲೇ ಹಾಗೆ ಮಾಡ್ತಿದ್ದಾರೆ. ವಿಜ್ಞಾನವನ್ನು ಪಡೆಯುವ ವಿಧಾನ ಅದೆಲ್ಲ ಇಂಟರ್ನೆಟ್ ಉಪಯೋಗಿಸ್ತಾರೆ, ಕಾಗದಲ್ಲಿ ಹೋಗ್ತಾರೆ, ಅದೆಲ್ಲ ಆಗುತ್ತೆ. ಬಟ್ ಅದ್ರ ಜೊತೆಗೆ ಕೌಶಲ್ಯ ಬೇಕಲ್ಲ. ಕೌಶಲ್ಯಕ್ಕೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅದ್ರ ಕೌಶಲ್ಯ ಇದ್ದು ನಮ್ಮ ಯೂನಿವರ್ಸಿಟಿಗಳಲ್ಲಿ ಇಲ್ಲ ಅಂತ ಹೇಳ್ತಾರೆ ಯಾವ್ದೊಂದು ಕೌಶಲ್ಯ. ಅದಕ್ಕೆ ನೋಡಿ ಇದ್ದಾರೆ, ಈಗ ಭಾರತ ಸರ್ಕಾರ ಏನ್ ಮಾಡಿದೆ, ಅದ್ರ ಕೌಶಲ್ಯದ ಒಂದು ವಿಭಾಗನೇ ಸೃಷ್ಟಿ ಮಾಡಿದ್ದಾರೆ. ಅವರು ಸ್ಕಿಲ್ ಡಿಪಾರ್ಟ್ಮೆಂಟೇ ಒಂದು ಇದೆ, ಅದನ್ನು ಉಪಯೋಗಿಸ್ಕೊಳ್ಬೇಕಾಗ್ತದೆ ವಿಶ್ವವಿದ್ಯಾನಿಲಯದಿಂದ, ಅದನ್ನು ಉಪಯೋಗಿಸ್ಕೊಂಡು ಅದು ಮಾಡಬೇಕಾಗುತ್ತೆ. ಆಮೇಲೆ ನೀವು ಇದು ಮೂರನೇದಾಗಿ ಹೇಳಿದ್ರಲ್ಲ, ಅದಂದ್ರೆ ಅದು ಅದು ಸ್ವಲ್ಪ ಯಾವ ಕಡೆ ನಮ್ಮ ಈ ಆಟಿಟ್ಯೂಡ್ಗೆ ಸಂಬಂಧಪಟ್ಟಿರೋದು, ನಮ್ಮ ಮನೋ ನಿಯಂತ್ರಣಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೆಲ್ಲ ಏನು ಬೇಕಾಗುತ್ತೆ, ಈ ಯೋಗ ಧ್ಯಾನ ಎಲ್ಲ ಬೇಕಾಗುತ್ತೆ. ಯೋಗ ಧ್ಯಾನ ಮೆಡಿಟೇಷನ್ ಹೇಳ್ತಾರಲ್ಲ, ಇಪ್ಪತ್ತೊಂದು ಯೋಗ ದಿನ ನಮ್ಮ ಯುವ ಜನರು ಅದನ್ನು ಕೂಡ ಒತ್ಕೊಳ್ಬೇಕಾಗುತ್ತೆ. ಈ ಜ್ಞಾನದ ಜೊತೆ ಕೌಶಲ್ಯದ ಜೊತೆ ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳುವಂಥದ್ದು, ಅದಕ್ಕೆ ಯೋಗ ಅತ್ಯಂತ ಅಗತ್ಯ. ಸಣ್ಣ ಸಣ್ಣ ಕಾರಣಕ್ಕೋಸ್ಕರ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೋಡಿ ಬೇಜಾರಾಗುತ್ತೆ. ಸಣ್ಣ ಕಾರಣ ಯಾವುದೋ ಒಂದು ಸಿಗಲಿಲ್ಲ ಅಂತ ಯಾರು ಮದುವೆ ಆಗಿಲ್ಲ ಅಂತ ಇದೆ, ಅದಕ್ಕೆ ಮನಸ್ಸು ಬಿಡಕ್ಕೆ ಆಗ್ಬೇಕು ಅಂತ ಹೇಳಿದ್ರೆ ಇದೆಲ್ಲ ಬೇಕಾಗುತ್ತೆ. ಯೋಗ ಧ್ಯಾನ ಎಲ್ಲ ಇದೆಲ್ಲ ಅದು ಆ ಥರದ ಕೂಡ ಬೇಕಾಗುತ್ತೆ. ನೀವು ಹೇಳಿದ ಹಾಗೆ ಅನೇಕ ಮಹತ್ವಪೂರ್ಣ ಹೆಜ್ಜೆಗಳು ಶಿಕ್ಷಣ ವಲಯದಲ್ಲಿ ಈಗಾಗಲೇ ಆಗ್ತಾ ಇದ್ದಾವೆ. ಅದರಲ್ಲಿ ತೀರಾ ಇತ್ತೀಚೆಗೆ ಕೇಳಿ ಬಂದಿದ್ದು ಒಂದು UGC ಅದನ್ನು ಮತ್ತೆ ಪುನರ್ ಸ್ವರೂಪ ಕೊಡುವಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಸರ್, ಅದು ಹೇಗೆ ಆಗಬಹುದು ಅದನ್ನು ಅದನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಯೋಚನೆ ನಿಮ್ಮದೇ ಆದ ಒಳ್ಳೆಯದು ನೋಡಿ. ಮೊದಲಿಗೆ UGC ಅಂದರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ ಒಂದರ ಹೆಸರೇನೆ ಅಷ್ಟು ಸಮರ್ಪಕವಾಗಿಲ್ಲ ಅಂತಂದ್ರೆ, ಯಾವುದೊಂದು ಸಂಸ್ಥೆ ಗ್ರಾಂಟ್ ಕೊಡುವಂಥ ಒಂದು ಸಂಸ್ಥೆ ಅಂತ, ಅದೊಂಥರ ಈ ವಿಶ್ವವಿದ್ಯಾನಿಲಯವನ್ನು ಕೂಡ ನಿಯಂತ್ರಣ ಮಾಡುವಂತ ಒಂದು ಸಂಸ್ಥೆ ಸಂಸ್ಥೆ. ಅದಕ್ಕೆ ಬರೀ ಗ್ರಾಂಟ್ಸ್ ಕೊಡುವಂತ ಸಂಸ್ಥೆ ಅಂತ ಹೇಳಿದ್ರೆ ಹೆಸರೇ ಅಂತಾರೆ. ಹಾಗಾಗಿ ಅವ್ರು ಬರೀ ಗ್ರಾಂಟ್ಸ್ ಮಾತ್ರ ಕೊಡುವುದಲ್ಲ, ಈ ವಿಶ್ವವಿದ್ಯಾನಿಲಯಗಳೆಲ್ಲ ಹೇಗೆ ನಡೆಯಿತು ಅನ್ನೋದನ್ನು ಕೂಡ ಮಾಡ್ತೇವೆ. ಹಾಗಾಗಿ ಅದನ್ನು ಒಂಥರ ಹೆಸರು ಬದಲಾವಣೆ ಮಾಡೋದು ಕೂಡ ಅತ್ಯಂತ ಅಗತ್ಯ ಇದೆ, ಮತ್ತು ಅದಕ್ಕೆ ಅದನ್ನು ಒಂಥರ ವಿಸ್ತರಿಸಿಕೊಳ್ಬೇಕಾಗ್ತದೆ ಈಗಿನ ಕಾಲಕ್ಕೆ. ಈ ಯುಗಕ್ಕೆ ಅಗತ್ಯವನ್ನು ನೋಡಿಕೊಂಡು ಅದನ್ನು ಅವರು UGC ನಿಜಲ್ಲ ಹೊಸ ಹೆಸರೆಲ್ಲ ಕೊಟ್ಟು ಅದನ್ನು ವಿಸ್ತಾರ ಮಾಡಿಕೊಳ್ಬೇಕಾಗುತ್ತೆ. ಅದರದ್ದೇ ಅದರಲ್ಲ ಇನ್ನೂ ಅಂದರೆ ಎಲ್ಲ ಯಾವುದನ್ನೆಲ್ಲ ಸೇರಿಸ್ತಾರೆ ಅಂತ ನೋಡಬೇಕಾಗುತ್ತೆ. ಉದಾಹರಣೆಗೆ ವೈದ್ಯಕೀಯ ತಂತ್ರಜ್ಞಾನ ಎಲ್ಲವೂ ಅದಕ್ಕೆ ಬರುತ್ತಾ, ಯಾಕಂದ್ರೆ ಮೊದಲು ACT ಅಂತ ಅದು ಬೇರೆನೇ ಇತ್ತು ನೋಡಿ, ತಂತ್ರಜ್ಞಾನಕ್ಕೆಲ್ಲ ಇಂಜಿನಿಯರಿಂಗ್ಗೆಲ್ಲ UGC ಕೆಳಗಡೆ ಅದು ಬರ್ತಿರಲ್ಲ. ಈಗ ಇವ್ರು ಮಾಡಿದಾಗ ಅಂದರೆ ಜ್ಞಾನ ಅಂದರೆ ಅದನ್ನು ನೀವು ಬದಲಾವಣೆ ಇದು ಮಾಡೋಕ್ಕಾಗಲ್ಲ ನೋಡಿ, ಸಪ್ರೇಟ್ ಮಾಡೋಕ್ಕಾಗಲ್ಲ ಅದು ಇಂಜಿನಿಯರಿಂಗ್ ಮೆಡಿಕಲ್ ಅದು ಅಂತ ನಾವು ಜೀವನ ಅಂದರೆ ಎಲ್ಲ ಪ್ರತ್ಯೇಕವಾಗಿ ಹಾಗಾಗಿ ಇದು ಮಾಡುವಾಗಲ ಆ ಥರ ಎಲ್ಲ ನೋಡ್ಕೊಂಡು ಮಾಡಬೇಕಾಗ್ತದೆ ಅಂತ ಕಾಣ್ತದೆ. ಅದೆಲ್ಲ ದೂರನೇ ಇಡಬಾರ್ದು ಅಂತ ನನಗೆ ಅನಿಸುತ್ತೆ. ಇಂಜಿನಿಯರಿಂಗ್ ದೂರ, ಮೆಡಿಕಲ್ ದೂರ, ಈ ಸೈನ್ಸ್ ಬೇರೆ, ಆರ್ಟ್ಸ್ ಬೇರೆ ಅಂತ ದೂರ ಇಡದೆ ಅದೆಲ್ಲ ಒಂಥರ ಒಂದೇ ಒಂದು ವೃತ್ತದ ಒಳಗಡೆ ಎಲ್ಲ ಬರಬೇಕು. ಆ ಥರ
ಮಾಡಬೇಕು. ನನಗೆ ಯಾವಾಗಲೂ ನಿಮ್ಮ ಮಾತುಗಳನ್ನು ಕೇಳೋಕ್ಕ, ನಿಮ್ಮ ಭಾಷಣ, ನಿಮ್ಮ ಚಿಂತನೆಗಳನ್ನು ಕೇಳೋಕ್ಕ, ಒಂದು ತಾತ್ವಿಕತೆ, ಒಂದು ಮೌಲಿಕತೆ, ಒಂದು ಶಿಕ್ಷಣ ಕ್ರಮಗಳು, ಮತ್ತು ಅದರ ಜೊತೆಗೆ ವ್ಯಕ್ತಿಗತ ಸಂಸ್ಕಾರಗಳನ್ನು ಹೇಗೆ ನಾವು ದಾಟಿಸಿಕೊಳ್ಳಬೇಕು ಅನ್ನುವಂಥದ್ದು ಒಂದು ಚಿಂತನೆ ದಾಟಿಕೊಳ್ತದೆ ಪೀಳಿಗೆಗೆ. ಅದು ನಿಮಗೆ ಅದು ಹೇಗೆ ಸಾಧ್ಯ ಆಯಿತು ಆ ಥರದ ವಿಚಾರಗಳನ್ನು? ಅಂದರೆ ಈಗ ಒಂದು ಸವಾಲು ಏನಂದರೆ ವಿಜ್ಞಾನ, ತಂತ್ರಜ್ಞಾನ, ತಾತ್ವಿಕತೆ, ಸಾಹಿತ್ಯ, ಚಿಂತನೆ ಇವು ಒಟ್ಟಾಗಿ ಬರೋದಕ್ಕೆ ಸಾಧ್ಯ ಇಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ನಿಲುವುಗಳು ಭಾಳ ಮೌಲಿಕ ಅಂತ ಅನ್ನಿಸಿದೆ, ಅದು ಹೇಗೆ ಸಾಧ್ಯ ಆಯಿತು? ನಿಮ್ಮ ಪ್ರೇರಣೆ ಅಂಶಗಳು ಯಾವ್ಯಾವ? ಅದಕ್ಕೆ ಆ ಕುರಿತಾಗಿ ನಾನು ಮೊದಲಿಂದ ಯೋಚನೆ ಮಾಡ್ತಾ ಇದ್ದೆ. ಆ ಬಳಿಕ ರಾಷ್ಟ್ರಕವಿ ಕುವೆಂಪು ಅವರ ಸಂಪರ್ಕಕ್ಕೆ ಬಂದ ಮೇಲೆ ಅದು ಸ್ವಲ್ಪ ಹೆಚ್ಚಾಯಿತು. ಅವರು ತಮ್ಮ ಕೊನೆ ದಿನಗಳಲ್ಲಿ ಅವ್ರನ್ನ ಯಾರನ್ನು ನೋಡಕ್ಕೆ ಬಂದರೂ ಕೂಡ ಅವರು ವಿಶ್ವಮಾನವ ಸಂದೇಶ ಅಂತ ಒಂದು ಕೊಟ್ಟಿದ್ದರು, ಸಣ್ಣ ಅಂತ ಗೊತ್ತಾಗಿ ವಿಶ್ವಮಾನ ಸಂದೇಶ ಅಂತ. ಅದರಲ್ಲಿ ಅವರು ಪಂಚಮಂತ್ರ ಸಪ್ತಸೂತ್ರ ಅಂತ ಇದೆ. ಪಂಚಮಂತ್ರ ಅಂದರೆ ಐದು, ಮನುಜ ಮತ ವಿಶ್ವ ಮತ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅಂತ ಅವ್ರು ಹೇಳ್ತಾ ಇದ್ರು. ಈ ಮನುಜ ಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣ ದೃಷ್ಟಿ ಅದು ಮುಂದೆ ಈ ಜಗತ್ತು ಮೇಲೆ ಮೇಲಕ್ಕೆ ಬರುವ ನೆನ್ಪಿನಲ್ಲಿ ಇಟ್ಕೊಳ್ಬೇಕು, ತೆರಬೇಕು ಅಂತ ಹೇಳಿ ಅವ್ರು ಇಷ್ಟು ಹೇಳ್ತಾ ಇದ್ರೆ ನನ್ನ ಎಲ್ಲ ಗ್ರಂಥಗಳನ್ನು ಅವರು ಮರ್ತುಬಿಟ್ರು ತೊಂದರೆ ಇಲ್ಲ. ರಾಮಾಯಣ ದರ್ಶನ ಆಗಲಿ, ಮನೆಗಳಲ್ಲಿ ಮದುಮಗಳಾಗ್ಲಿ, ಕಲವರೆಲ್ಲ ಮರ್ತುರು ತೊಂದರೆ ಇಲ್ಲ. ಆದ್ರೆ ಈ ವಿಶ್ವಮಾನವ ಸಂದೇಶ ಅದನ್ನು ಮರಿಬಾರದು ಅಂತ ಹೇಳ್ತಾ ಇದ್ರು. ಆ ವಿಶ್ವಮಾನವ ಸಂದೇಶದ ಈ ಪಂಚಮಂತ್ರ ಇದೆ ಅಲ್ಲ, ಅದು ಒಂದೊಂದು ಕೂಡ ಆ ರೀತಿಯ ಮೌಲ್ಯಕ್ಕೆ ಸಂಬಂಧಿಸಿದೆ. ಮನುಜ ಮತ ಅಂದ್ರೆ ನಾವು ಬರೀ ಭಾರತೀಯ ಅಲ್ಲ, ನಾವು ವಿಶ್ವಮಾನವರ ಬರೀ ಕನ್ನಡಿಗ ಮಾತ್ರ ಅಲ್ಲ. ಜಯ ಭಾರತ ಜನನೀಯ ತನುಜಾತೆ ಅಂತ ಹೇಳಿದಾರಲ್ಲ, ಜಯ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ. ಅಂದ್ರೆ ಕರ್ನಾಟಕ ಮಾತೆಗೆ ನಾವು ನಮಸ್ಕಾರ ಮಾಡಿದ ಹಾಗೇನೆ ಭಾರತ ಮಾತೆಗೆ ನಮಸ್ಕಾರ ಮಾಡಿದ ನಮಸ್ಕಾರ ಪ್ರಾಯಶಃ ಅದೇ ಜೊತೆ ಇನ್ನೂ ಮುಂದೆ ಹೋದ್ರೆ ವಿಶ್ವ ಮಾತೆಗೆ ನಾವು ನಮಸ್ಕಾರ ಮಾಡ್ತೇವೆ. ನಮ್ಮ ಮನೆಯಲ್ಲಿ ಒಬ್ಬ ಮಾತೆ ಇದ್ದಾಳೆ, ಕನ್ನಡ ಮಾತೆ ಇದ್ದಾಳೆ, ಭಾರತ ಮಾತೆ ಇದ್ದಾಳೆ, ವಿಶ್ವ ಮಾತೆ ಅದೇ ಕಾರಣಕ್ಕಾಗಿ ನೀವು ಈ ಭಿನ್ನವಾಗಿ ಕುವೆಂಪು ಅವರ ಆಲೋಚನೆಗಳನ್ನು ಬಯಸಿದ ಕಾರಣಕ್ಕಾಗಿ ನೀವು ವಿಶ್ವವಿದ್ಯಾನಿಲಯದಲ್ಲಿದ್ದಾಗ ಅದು ವಿಜನರಿ ಪ್ಯಾಟರ್ನ್ ಒಳಗೆ ಈ ತತ್ವಗಳನ್ನು ತಂದಿದ್ರೆ ನಾನು ನೆನಪು ಮಾಡ್ಕೊಳ್ಳೋದಾದ್ರೆ ಅದು ಬಹಳಷ್ಟು ಈಗಲೂ ಪ್ರಾಧ್ಯಾಪಕರನ್ನಿಸ್ಕೊಳ್ತಾ ಇಲ್ಲ. ಅದು ಒಂದು ಆಡಳಿತಾತ್ಮಕ ಭಾಗವಾಗಿ ಅದನ್ನು ನೀವು ನೋಡಿದ್ದೀವಿ, ಎಲ್ಲ ಬಹಳ ವಿಶೇಷ ಅಂತ. ಅದೊಂದು ರೀತಿ ನೋಡಿ ಆ ಹೆಸರೇ ಕುವೆಂಪು ವಿಶ್ವವಿದ್ಯಾನಿಲಯ ಅಂದಮೇಲೆ ಅದರಲ್ಲಿ ಸ್ವಲ್ಪ ಕುವೆಂಪು ಅವರು ಕೆಲವು ಇಂತಹ ಉತ್ತಮವಾದಂತಹ ಕೆಲವು ವಿಷಯಗಳನ್ನು ಹೇಳಿದ್ಮೇಲೆ ಅದನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವೆಲ್ಲ ಅನುಷ್ಠಾನಕ್ಕೆ ತರಬೇಕಲ್ಲ, ಅದು ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಆಗಿದೆ. ಈಗ ಕುಲಪತಿ ಆಗಿದೆ ಏನು ಮಾಡಿದ್ರೆ ಮುಂದೆ ಬರೋ ಕುಲಪತಿಗಳು ಕೂಡ ಮಾದರಿ ಆ ರೀತಿ ಇದ್ರೆ ಕುವೆಂಪು ಅವರಂದ್ರೆ ಒಳ್ಳೆ ಉದ್ದೇಶದಿಂದ ಹೇಳಿದಂಥದ್ದು. ಅದು ಅದರಿಂದಾಗಿ ಈ ಭಾರತಕ್ಕೆ ಮಾತ್ರ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಭಾರತಕ್ಕೆ ಮಾತ್ರ ವಿಶ್ವಕ್ಕೆ ಒಳ್ಳೇದಾಗುತ್ತೆ, ಅದನ್ನು ಎಲ್ಲರೂ ಮಾಡಬೇಕಾಗುತ್ತೆ. ಬಹುಶಃ ಕುವೆಂಪು ಅವರ ವೈಚಾರಿಕ ಸಂಪರ್ಕ ಒಡನಾಟದ ಕಾರಣಕ್ಕಾಗಿ ನೀವು ಈಗ ಒಂದು ಪ್ರಯೋಗ ಮಾಡ್ತಾ ಇದ್ದೀರಿ, ತಂತ್ರಜ್ಞಾನ ಟಿಪ್ಪಣಿಗಳ ಮುಖಾಂತರ ಹೊಸ ತಂತ್ರಜ್ಞಾನದ ಮುಖಾಂತರ ಹೊಸ ಪೀಳಿಗೆ ತಲುಪುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ, ಅದರ ಕುರಿತಾಗಿ ಅದೇ ಅದು ತಂತ್ರಜ್ಞಾನ ಟಿಪ್ಪಣಿಗಳು ಅಂತ ಅದನ್ನು ನಾನು ಫೇಸ್ಬುಕ್ ಹಾಕ್ತೀನಿ, ವಾಟ್ಸ್ಆ್ಯಪ್ ಅಲ್ಲೂ ಕೂಡ ಅದನ್ನು ಹಾಕ್ತಿದ್ದೀನಿ. ಅದರಲ್ಲಿ ಸರ್ವಜ್ಞಾನ ಟಿಪ್ಪಣಿಗಳು ಇದ್ದಾಗೇನೆ ಅದರಲ್ಲಿ ಕೂಡ ಮೂರು ಸಾಲು ಇದೆ ಇದರಲ್ಲಿ, ಆದರೆ ಸ್ವಲ್ಪ ಛಂದಸ್ಸಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಆ ತ್ರಿಪದಿಗೂ ಈ ತ್ರಿಪದಿಗೂ ಛಂದಸ್ಸಿನಲ್ಲಿ ಮಾತ್ರೆಗಳಿದ್ರೆ ವ್ಯತ್ಯಾಸ ಇದೆ, ಅದನ್ನು ನಾನು ಹಾಕ್ಕೊಂಡು ಬಟ್ ಆದರೆ ಆದಿ ಆದಿ ಪ್ರಾಸ ಎಲ್ಲ ನಾನು ಉಪಯೋಗಿಸ್ಕೊಂಡಿದ್ದೀನಿ. ಅಂದರೆ ನಮ್ಮ ನನ್ನ ಉದ್ದೇಶ ಅಂತಂದರೆ ನಮ್ಮ ಕನ್ನಡ ಇದೆ ಅಲ್ಲ ತುಂಬ ಶ್ರೀಮಂತವಾದ ಭಾಷೆ, ಅದನ್ನು ತುಂಬ ನೀವು ಸರಳ ಮಾಡಬಾರ್ದು. ತುಂಬ ಸರಳ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ಒಂದು ದೊಡ್ಡ ಜೆಟ್ ವಿಮಾನನ ನೀವು ಒಂದು ಕಾರ್ ಥರ ರಸ್ತೆಯಲ್ಲಿ ಓಡಿಸಿದಾಗೆ, ಜೆಟ್ ವಿಮಾನ ಇದ್ರೆ ನೀವು ಕಾರ್ ತರ ಓಡಿಸ್ಕೊಂಡು ಹೋಗ್ಬೋದು ಅದನ್ನು ಜೆಟ್ ವಿಮಾನನ. ಅದ್ರೆ ನಾವು ಅದರ ಆ ಶಕ್ತಿನ ನಾವು ಉಪಯೋಗಿಸ್ತಾ ಇಲ್ಲ ನೋಡಿ, ಜೆಟ್ ವಿಮಾನ ಜೆಟ್ ವಿಮಾನ ತರನೇ ಉಪಯೋಗಿಸ್ಕೊಳ್ಬೇಕು. ಹಾಗೆ ನಮ್ಮ ಕನ್ನಡ ಭಾಷೆ ಇದೆ ಅಲ್ಲ ಅದು ತುಂಬ ಸತ್ವ ಇದೆ, ಅದರಿಂದ ಅದನ್ನ ನಾವು ತುಂಬಾ ಸರಳೀಕೃತ ಮಾಡಬೇಕಲ್ವ, ಅದನ್ನು ತುಂಬಾ ಸರಳ ಮಾಡಬೇಕು. ನಾನು ಅಷ್ಟು ಸರಳ ಮಾಡ್ಬೇಕಾಗಿಲ್ಲ, ಆ ಭಾಷೆಯ ವೈಭವ ಏನಿದೆ ಅಲ್ಲ ಅದು ಕೊಟ್ಟು ಹೋಗ್ತಾರೆ. ಹಾಗಾಗಿ ನಾನು ಈ ತಂತ್ರಜ್ಞಾನ ತ್ರಿಪದಿಗಳು ಏನ್ ಮಾಡ್ತೀನಿ ಅಂದ್ರೆ ಆ ಮಾತ್ರೆಗಳ ಎಷ್ಟು ಆಗ್ಬೇಕು ಅದು ಉಪಯೋಗಿಸ್ಕೊಂಡು ಅಷ್ಟೇ ಇರಬೇಕು, ಅದನ್ನು ನಾನು ಉಪಯೋಗಿಸ್ತೀನಿ. ಆಮೇಲೆ ಆದಿಪ್ರಾಸ ಎಲ್ಲ ಇದೆ ಅಲ್ಲ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಕನ್ನಡದಲ್ಲಿ ತಂತ್ರಜ್ಞಾನ ಬರೀತೀನಿ ಅದರದ್ದು. ಆಮೇಲೆ ಅದಕ್ಕೆ ಇಂಗ್ಲಿಷ್ ಅನುವಾದ ಕೂಡ ಕೊಡ್ತೀನಿ ನಾನು. ಅದಕ್ಕೆ ಏನು ಕಾರಣ ಅಂತಂದ್ರೆ ನಾನು ಪ್ರಾರಂಭದಲ್ಲಿ ಎಲ್ಲ ಹಾಕಿದಾಗ ನಮ್ಮ ಎಷ್ಟೋ ಜನ ಸ್ನೇಹಿತರು ಮತ್ತು ವಿದ್ಯಾರ್ಥಿಗಳು ಅಮೆರಿಕದಲ್ಲಿ ಇರುವವರೆಲ್ಲ ಅವರು ಸ್ವಲ್ಪ ನನಗೆ ತಿಳಿಸಿದ್ರು ನಮಗೆ ಕನ್ನಡ ಸಂಪರ್ಕ ಈಗ ಸ್ವಲ್ಪ ಕಮ್ಮಿ ಆಗಿದೆ,
ಅದಾದ್ಮೇಲೆ ನಾನು ಕನ್ನಡದಲ್ಲಿ ಬರ್ದು ಕೆಳಗಡೆ ಒಂದು ಗಣಪತಿ ಇದ್ದಾರೆ ಇಂಗ್ಲಿಷ್ ಬರೀತೀನಿ, ಇಂಗ್ಲಿಷ್ ಬರೆದು ಅದನ್ನ ಹಾಕ್ತೀನಿ. ಹಾಗಾಗಿ ಅವ್ರು ಸ್ವಲ್ಪ ಅವ್ರಿಗೆ ಮೆಟ್ಟಿಗೆ ಅವರಿಂದ ಮೆಟ್ಟಿಗೆ ಬಂದಿದೆ ಒಂದು ಕನ್ನಡದಲ್ಲಿ ಸ್ವಲ್ಪ ನಮ್ಮ ಅಷ್ಟು ಹೇಗೆ ಸಾಧ್ಯ ಆಯ್ತು ಸರ್? ನನಗೆ ನಾನು ಓದಿದ ಹಾಗೆ ಆ ಕನ್ನಡದ ಒಂದು ಪ್ರಭಾಗುಣ ಇಂಗ್ಲಿಷ್ ನಲ್ಲಿ ಕೂಡ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ನಿಮ್ಮ ದಿಂಪತಿಗಳನ್ನ ಇಂಗ್ಲಿಷ್ ವರ್ಷನ್ ಓದಿದಾಗ ಅದು ಹೇಗೆ ಸಾಧ್ಯ ಆಯ್ತು? ಆ ಕೌಶಲ್ಯ ನೀವು ಯಾವಾಗಲೂ ಕೌಶಲ್ಯಗಳ ಬಗ್ಗೆ ಬಂದಿದ್ದಲ್ಲ, ಆ ಆರ್ಕಿಟೆಕ್ಚರ್ ಹೇಗೆ ಸಾಧ್ಯ ಆಯ್ತು? ಅಂದ್ರೆ ಕನ್ನಡದಿಂದ ನಾವು ಇಂಗ್ಲಿಷ್ಗೆ ತರುವ ಕಾಲಕ್ಕೆ ಮೂಲ ಅಸತ್ವವನ್ನು ಉಳಿಸಿಕೊಂಡು ದಾಟಿಸೋದಿದೆ, ಅದು ಬಹಳ ಚಾಲೆಂಜಿಂಗ್ ಅನ್ಸುತ್ತೆ. ಅದು ನೀವು ಸಾಧ್ಯ ಮಾಡ್ಕೊಂಡಿರೋದು ಹೇಗೆ? ಸತ್ಯ ಅಂದ್ರೆ ಮೊದಲು ನಾವು ಭಾವ ಅದರಲ್ಲಿ ಭಾವ ಇದೆಯಲ್ಲ ಅಂತರ್ಗತವಾದ ಭಾವ, ಅದ್ರ ವಿಷಯ ನಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು. ಅದು ಗೊತ್ತಿದ್ಮೇಲೆ ಆಮೇಲೆ ಸ್ವಲ್ಪ ಭಾಷೆ ಮೇಲೆ ಸ್ವಲ್ಪ ಹಿಡಿತ ಬೇಕಾಗುತ್ತೆ. ಈಗ ಕನ್ನಡದಲ್ಲಿ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ನಮ್ಗೆ ಏನ್ ಹಿಡಿತ ಇದೆಯೋ ಅಷ್ಟು ಹಿಡಿತ ನಮ್ಗೆ ಇಂಗ್ಲಿಷ್ ಸ್ವಲ್ಪ ಕಷ್ಟ ಆದ್ರೂ ಎಷ್ಟು ಸಾಧ್ಯನೋ ಅಷ್ಟು ನಾವು ಇಂಗ್ಲಿಷಲ್ಲೂ ಸ್ವಲ್ಪ ನಮ್ಗೆ ಭಾಷೆಯಲ್ಲಿ ಹಿಡಿತಾ ಇರ್ಬೇಕಾಗುತ್ತೆ, ಇಂಗ್ಲಿಷ್ ಭಾಷೆಯಲ್ಲಿ ಕೂಡ ಹಿಡಿತಾ ಇರ್ಬೇಕಾಗುತ್ತೆ. ಎರಡು ಭಾಷೆಯಲ್ಲಿ ಸ್ವಲ್ಪ ಹಿಡಿತಾ ಇದ್ರೆ ಇದೇನು ಕಷ್ಟ ಆಗಲ್ಲ ಅಂತ ನನಗೆ ಅನಿಸ್ತದೆ. ನನಗೆ ನಿಮ್ಮ ಮಾತುಗಳನ್ನು ಕೇಳಬೇಕಾಗಿ ಯಾವಾಗಲೂ ತಂತ್ರಜ್ಞಾನ ವಿಜ್ಞಾನ ಮತ್ತು ವಾಸ್ತವ ಈ ಅಂಶಗಳನ್ನು ಕೇಂದ್ರೀಕರಿಸಿಕೊಂಡು ನೀವು ಯಾವತ್ತು ಮಾತಾಡ್ತೇವೆ. ಬಹಳ ಮುಖ್ಯ ಅನಿಸೋದು ಏನು ಅಂದರೆ ಈ ಹೊತ್ತಿಗೆ ಮನುಷ್ಯತ್ವದ ಕಡೆಗೇನೆ ಎಲ್ಲರ ಗಮ್ಯ ತಿರುಗಿಕೊಳ್ಳಬೇಕು ಅನ್ನುವಂಥ ಆಲೋಚನೆ ನಮಗೆ ನಿಮ್ಮ ಮಾತುಗಳು ಇರ್ತವೆ. ಆ ಮಾತುಗಳು ಆ ವಿಚಾರಗಳು ಹಾಗೇನೆ ಇರ್ತವೆ. ಅವುಗಳ ವಿಶೇಷತೆ ಅದು ಕುವೆಂಪು ಅವರ ಆಲೋಚನಾ ಕ್ರಮಗಳಲ್ಲೇ ಮತ್ತು ಬೇರೆ ಯಾವುದು ಯಾರ ದಾರ್ಶನಿಕರ ಪ್ರಭಾವ ನಿಮ್ಮ ಮೇಲೆ ಇತ್ತು ಸರ್? ಏನಂದ್ರೆ ನೀವು ಈ ಥರದ ಮಾತುಗಳನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋದಕ್ಕೆ ಮಾಡೋದಕ್ಕೆ ಎಲ್ಲರೂ ನಮ್ಮ ಈ ನಮ್ಮ ಋಷಿಮುನಿಗಳೆಲ್ಲ ಹೇಳಿದಾರಲ್ಲ, ಈಗ ಭಗವದ್ಗೀತೆ ಇರ್ಬೋದು, ಉಪನಿಷತ್ ಆಗಿರ್ಬೋದು, ಆಮೇಲೆ ಏನು ಸ್ವಾಮಿ ವಿವೇಕಾನಂದರು ಹೇಳಿದ್ರು ಆಗಿರ್ಬೋದು, ಆಮೇಲೆ ಅದನ್ನೇ ಕುವೆಂಪು ಅವರು ಕೂಡ ಹೇಳ್ತಾ ಇದ್ದಾರೆ. ಕುವೆಂಪು ಅವ್ರು ಹೇಳ್ತಾ ಇರೋದೆಲ್ಲ ಸ್ವಲ್ಪ ಅದನ್ನ ಆಧರಿಸಿದೆ, ಪರಂಪರೆಯನ್ನ ಮೌಲ್ಯಗಳನ್ನ ಆಧರಿಸಿದೆ. ಉಪನಿಷತ್ತುಗಳು ಏನು ಹೇಳಿದ್ದಾರೆ, ಭಗವದ್ಗೀತೆ ಉಪನಿಷತ್ತನ್ನು ಬಳಸ್ಕೊಂಡು ಅದನ್ನು ಆಧರಿಸಿಕೊಂಡು ಸ್ವಾಮಿ ವಿವೇಕಾನಂದರು ಅವ್ರು ಏನೆಲ್ಲ ಹೇಳಿದ್ದಾರೆ. ಸೊ ವಿವೇಕಾನಂದರ ಪರಮ ಭಕ್ತರಾಗಿರ್ಬೋದು, ಅವರ ಚಿಂತನೆಗಳು ಕೂಡ ವಿವೇಕಾನಂದರು ಎರಡರ ಇಬ್ಬರ ಪ್ರಭಾವ ಕೂಡ ಮೇಲೆ ಆಗಿದೆ. ಹಾಗಾಗಿ ಅವರ ಎಲ್ಲ ಸಾಹಿತ್ಯದ ಏನು ಕೊಡುಗೆ ಇದೆ ಅದರಲ್ಲೆಲ್ಲ ನಿಮಗೆ ಅದೇ ಪರಮಹಂಸರದ್ದು ಅಥವಾ ವಿವೇಕಾನಂದರ ಅವರ ಕೊಡುಗೆ ನಮಗೆ ಜ್ಞಾಪಕ ಬರ್ತದೆ. ಪರಮಹಂಸರು ನೋಡಿ ಅಂತರ ಧರ್ಮದಲ್ಲಿ ಸಾಮರಸ್ಯವನ್ನು ಕಂಡುಕೊಂಡ್ರೆಲ್ಲ, ಹಿಂದೂ ಧರ್ಮ ಇರ್ಬೋದು, ಕ್ರಿಶ್ಚನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಅದನ್ನೆಲ್ಲ ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ. ಸಾಧನೆ ಮಾಡಿದ್ರೆ ನಾವು ಒಂದೇ ಕಡೆಗೆ ಹೋಗ್ತೀವಿ, ಅದು ಎಲ್ಲ ನದಿಗಳು ಒಂದೇ ಕಡೆಗೆ, ನಾವು ಯಾವುದೇ ವಿಧಾನದ ಹೋಗುತ್ತಾ ಅಂಶಗಳು ಹೋಗುತ್ತಿರ್ತೀವಿ. ಅದು ನಾವು ವಿಚಾರದಿಂದ ಪ್ರಭಾವಿತರಾಗಿದೆ. ಹಾಗಾಗಿ ಅದನ್ನು ಆ ಥರ ನಾವು ಓದ್ಕೊಂಡ್ರೆ ನಮ್ಗೆ ಆ ಥರ ಆಗುತ್ತೆ. ನೀವು ಕುವೆಂಪು ಅವರ ಎಲ್ಲ ಲೇಖನಗಳನ್ನು ಎಲ್ಲ ಓದ್ಕೊಂಡ್ರೆ ಅವ್ರು ಏನ್ ಪರಮಹಂಸರು ಏನ್ ಏನ್ ಮಾಡಿದ್ರು, ವಿವೇಕಾನಂದ್ರು ಏನ್ ಹೇಳ್ತಾ ಇದ್ರು, ಅದರ ಅದರ ಒಂಥರ ಅಭಿಪ್ರಾಯ ನಿಮ್ಗೆ ಬಂದಿದೆ. ಸರ್ವ ಜನಾಂಗದ ಶಾಂತಿಯ ತೋಟ ಅಂದ್ರೆ ಅದರ ದೊಡ್ಡ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ರೆಲ್ಲ ಅದರ ಸಹೋದರರಂತೆ ಇರಬೇಕು ಅನ್ನೋ ಭಾವಗಳೆಲ್ಲ ಬರ್ತದೆ. ಬಹಳ ಖುಷಿ ಆಯ್ತು ಸರ್ ನಿಮ್ಮ ಹತ್ರ ಮಾತನಾಡಿ. ನಿಮ್ಮ ಚಿಂತನಶೀಲ ಪ್ರಯೋಗಗಳು ಹೀಗೆ ಮುಂದುವರಿಯಲಿ ಅಂತ ಹಾರೈಸ್ತಾ ನಾನು ನಿಮ್ಮ ಧನ್ಯವಾದ. ನಮಸ್ಕಾರ, ನಾನು ಕೂಡ ನಿಮ್ಮ ಜೊತೆ ಮಾತಾಡಿ ಸಂತೋಷ. ವಿಶ್ವವಿದ್ಯಾನಿಲಯದಲ್ಲಿ ನಾನು ಇದ್ದಾಗ ವಿದ್ಯಾರ್ಥಿ ಆಗಿದ್ದೆ, ನಿಮ್ಗೆ ತಿಳಿದು ನನಗೆ ಸಂತೋಷ ಆಗಿದೆ. ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ನಿಮ್ಮ ಜೊತೆ ಭೇಟಿ ನನಗೆ ಇನ್ನೂ ಮತ್ತಷ್ಟು ಸಂತೋಷ ಆಗಿದೆ. ನಿಮಗೆಲ್ಲ ದೇವರುಗಳು ಧನ್ಯವಾದಗಳು. ನಮಸ್ತೆ. ವೀಕ್ಷಕರ, ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಭಿನ್ನ ತಜ್ಞರೊಂದಿಗೆ ನಮ್ಮ ಮಾತುಗಳು ಮುಂದುವರಿಯಲಿದೆ. ನಮಸ್ಕಾರ.